ಶಿರಗಾಂವದಲ್ಲಿ ರೋಹಿತ್ ಜಾಧವ್ ಮುಂದಾಳತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಫ್ಲಾಕ್ಸ್ ಅನಾವರಣ ಉದ್ಘಾಟನಾ ಸಮಾರಂಭ ಜರುಗಿತು. ಎಲ್ಇಡಿ ಸ್ಕ್ರೀನ್ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಜೀವನಾಧಾರಿತ ಕಥೆಯ ಆಯ್ಕೆ ಭಾಗಗಳನ್ನು ಪ್ರದರ್ಶಿಸಲಾಯಿತು. ಜಿಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಜೀವನಾಧಾರಿತ ಮಹಾನಾಯಕ ಧಾರಾವಾಹಿಯನ್ನು ಪ್ರತಿಯೊಬ್ಬರೂ ವೀಕ್ಷಿಸುವಂತೆ ರೋಹಿತ್ ಜಾಧವ್ ತಿಳಿಸಿದರು. ಮಹಾನಾಯಕ ಧಾರಾವಾಹಿ ಕೇವಲ ಧಾರಾವಾಹಿಯಾಗದೆ ಇದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಜೀವನ ಚರಿತ್ರೆಯಾಗಿದ್ದು ಪ್ರತಿಯೊಬ್ಬರೂ ಇದನ್ನು ವೀಕ್ಷಿಸುವಂತೆ ವಿನಂತಿಸಿದರು. ಮತ್ತು ಆಗಿನ ಸಂದರ್ಭಕ್ಕೆ ಈ ಜಾತಿಯ ಒಂದು ವಿಷಯವಾಗಿ ಯಾವ ರೀತಿಯ ಒಂದು ಕಷ್ಟ ನಷ್ಟಗಳು ಪರಿಶಿಷ್ಟ ಜಾತಿಯರಿಗೆ ಆಗಿವೆ ಅನ್ನೋದನ್ನು ತೋರಿಸೋದಕ್ಕೆ ಈ ಒಂದು ಮಹಾನಾಯಕ ಧಾರಾವಾಹಿಯು ಸಹಕಾರಿಯಾಗಿದೆ. ಆ ಮಹಾನಾಯಕ ಧಾರಾವಾಹಿಯು ಕೇವಲ ಒಂದು ಧಾರಾವಾಹಿ ಆಗಿರದೆ ಇದೊಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯಾಗಿದೆ. ಅಷ್ಟೇ ಅಲ್ಲ, ಈ ಒಂದು ಸಂವಿಧಾನವನ್ನು ಬರೀಬೇಕಾದರೆ ಹಾಗೂ ಈ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಬೇಕಾದ್ರೆ ಅವರಿಗೆ ಯಾವ ರೀತಿಯ ಒಂದು ಕಷ್ಟ ನಷ್ಟ ಆಗಿದೆ ಅನ್ನೋದನ್ನು ಹುಣಸೂರು ಅವರು ಭಾಳ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಮತ್ತು ಅದೇ ರೀತಿ ಇದೊಂದು ಈಗಿನ ಯುವಕರಿಗೆ ಅದೊಂದು ಮಾರ್ಗದರ್ಶನವಾಗಿದೆ ಅಂತ ಹೇಳ್ಬೋದಾಗಿದೆ. ಮಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಈ ಭೀಮ್ ಜ್ಯೋತಿ ಯುವಕ ಮಂಡಳದವರು ಇದೇನು ಕಾರ್ಯಕ್ರಮ ಜಿ ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ಮಹಾನಾಯಕ ಧಾರಾವಾಹಿ ಬ್ಯಾನರ್ ಓಪನಿಂಗ್ ಕಾರ್ಯಕ್ರಮ ಯಾವ ಈ ಮಾಡಿದಾರಪ್ಪ, ಇದರ ಉದ್ದೇಶ ಏನಂದ್ರಪ್ಪ, ಇದು ವಿಶ್ವಕ್ಕೆ ಜ್ಞಾನದವಾದ ಸಂಕೇತವಾದಂಥ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಎಲ್ಲ ಜನರಿಗೂ ತಿಳಿಯಬೇಕು ಮತ್ತು ಅವರು ಪಡೆದಂಥ ಶಿಕ್ಷಣ ಯಾವ ರೀತಿ ಕಷ್ಟಕರವಾಗಿತ್ತು ಎಂಬುದನ್ನು ಎಲ್ಲ ನಮ್ಮ ಜನರು ಅರಿತುಕೊಂಡು ಶಿಕ್ಷಣ ವಂಚಿತರು ಯಾರೂ ಆಗಬಾರ್ದು ಮತ್ತು ಎಲ್ಲರೂ ಶಿಕ್ಷಣ ಪಡೆಯಬೇಕು. ಈ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಏನು ಒಂದು ಕರೆ ಕೊಡಿದಾರಪ್ಪ ನಮ್ಮ ಜನತೆಗಾದರೆ, ಶಿಕ್ಷಣವು ಒಂದು ಹುಲಿ ಹಾಲಿದ್ದಂತೆ ಅದನ್ನು ಕುಡಿದವನು ಘರ್ಜಿಸಲೇಬೇಕು. ಈ ಒಂದು ಕರೆಯ ಉದ್ದೇಶ ಏನಂದ್ರಪ್ಪ, ಯಾವುದೇ ಒಬ್ಬ ವ್ಯಕ್ತಿ ಶಿಕ್ಷಣ ಪಡೆದಾದ್ರೆ ಅನ್ಯಾಯದ ವಿರುದ್ಧ ಹೋರಾಡಲೇಬೇಕು ಮತ್ತು ಯಾವುದೇ ಒಂದು ಅನ್ಯಾಯ ನಡೆಯಕ್ಕೈತಾರೆ ಅದನ್ನು ತಡಿಬೇಕಾದ್ರೆ ಅದನ್ನು ಶಿಕ್ಷಣ ಪಡೆದಂಥ ವ್ಯಕ್ತಿಗೆ ಮಾತ್ರ ಅದು ಸಾಧ್ಯ. ಮತ್ತು ಈ ರೀತಿ ನಾವೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಾವು ಶಿಕ್ಷಣವನ್ನು ಪಡೆದು ಒಂದು ಉನ್ನತವಾದ ಸ್ಥಾನವನ್ನು ಪಡೆದು ಉನ್ನತವನ್ನು ಸ್ಥಾನ ಪಡೆಯುವ ಸಲುವಾಗಿ ಇದೇನು ಶಿರಗಾಂವ ಗ್ರಾಮದಲ್ಲಿ ಭೀಮ್ ಜ್ಯೋತಿ ಯುವಕ ಮಂಡಳದವ್ರು ಏನು ಇದು ಕಾರ್ಯಕ್ರಮ ಮಾಡೋದಾರಲ್ಲ ಬ್ಯಾನರ್ ಓಪನಿಂಗ್ ಕಾರ್ಯಕ್ರಮ, ಇದಕ್ಕೆ ಎಲ್ಲ ನಮ್ಮ ಗ್ರಾಮದ ವತಿಯಿಂದ ಹಾಗೂ ನಮ್ಮ ಸಮಾಜದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀವಿ. ಈ ಸಂದರ್ಭದಲ್ಲಿ ಸಮೀರ್ ಕುರುಣೆ, ಶ್ರೀಧರ್ ಜಾಧವ್, ಮಹೇಶ್ ಶಿಂಗೆ, ಅಮಿತ್ ಕಾಂಬ್ಳೆ, ದೀಪಕ್ ಹಾಲ್ಬಾವೆ, ಸಾಗರ್ ಕುರುಣೆ, ವಿನೋದ್ ಮಾಳ್ಗೆ, ರಾಹುಲ್ ಜಾಧವ್ ಮುಂತಾದವರು ಉಪಸ್ಥಿತರಿದ್ದರು.